ನಮಸ್ತೆ, ನಾನು ಸತೀಶ್ ಕ್ಯಾಡಬಾಮ್ಸ್ ಅಂತ. ನಾನು ಸೆಲೆಬ್ರಿಟಿ ಡಾಗ್ ಬ್ರೀಡರ್, ಆಮೇಲೆ ಇಂಡಿಯನ್ ಡಾಗ್ ಬ್ರೀಡರ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿದ್ದೀನಿ. ಇವತ್ತು ಅಮೇರಿಕನ್ ಪಿಟ್ಬುಲ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇದು ನನ್ನ ಹತ್ರ ಇರೋ ಕಲೆಕ್ಷನ್ಸಲ್ಲಿ ನನ್ನ ಹತ್ರ ಒಂದು 13 ಗಂಡಿದೆ, ಒಂದು 10 ಹೆಣ್ಣಿದೆ. ಆದರೆ ಇರೋದ್ರಲ್ಲೇ ಇದು ಬಿಗ್ಗೆಸ್ಟ್, ಅಂದರೆ ಇದನ್ನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೂ ಸೇರಿಸ್ತಾ ಇದ್ದೀನಿ. ನೀವು ಕೇಳಿಪಟ್ಟಿರ್ಬೋದು ಹಲ್ಕ್ ಅಂತ ವರ್ಡ್ಸ್ ನಂಬರ್ 1, ಅದು 79 ಕೆಜಿಸ್ ಇದೆ, ಇದು 80 ಕೆಜಿಸ್ ಇದೆ. ಅಂದರೆ ಇದರಷ್ಟು ಹೈಟು ಲೆಂತು ಅದಿಲ್ಲ, ಅಂದರೆ ಇದು ಬೋನ್ ವೆಯ್ಟು, ಹೆಡ್ ಸೈಜು, ಚೆಸ್ಟು, ಹೈಟು, ಲೆಂತು ಅದಕ್ಕಿಂತ 2 ಇಂಚು ಜಾಸ್ತಿ ಇದೆ. ಅದನ್ನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಅಪ್ಲೈ ಮಾಡಿದ್ದೀನಿ. ಇನ್ನೇನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಇಷ್ಟರಲ್ಲೇ ಸೇರಿಸ್ತಾ ಇದ್ದೀನಿ. ಈ ಜಾತಿ ಬಗ್ಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರೂ ಹೇಳ್ತಾರೆ ಪಿಟ್ಬುಲ್ ಅಂದರೆ ಮನುಷ್ಯನ ತಿಂದಾಕ್ಬಿಡುತ್ತೆ, ಸಾಯಿಸಾಕ್ಬಿಡುತ್ತೆ, ಆ ಥರ ಕೆಟ್ಟದಾಗಿ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ. ಅಂದರೆ ಪಿಟ್ಬುಲ್ಸ್ ಎಲ್ಲ ನಾಯಿನೂ ಕಚ್ಚೋದಿಲ್ಲ, ಅದು ನಾರ್ಮಲ್ ಪಿಟ್ಬುಲ್ ಬೇರೆ, ಅಮೆರಿಕನ್ ಪಿಟ್ಬುಲ್ ಬೇರೆ. ನಾರ್ಮಲ್ ಪಿಟ್ಬುಲ್ ಬಂದು ಈ ಸೈಜ್ ಬರೋದಿಲ್ಲ, ಅದು ತುಂಬ ಸಣ್ಣಗಿರುತ್ತೆ. ಆ ಸಣ್ಣಗಿರುತ್ತಲ್ಲ ಅದು ಬಂದು ಫೈಟ್ರ್ ಫಿಶ್ ಹೆಂಗೆ ಆ ಥರ 24 ಅವರ್ಸ್ ನಾಯಿಗಳು, ಮನುಷ್ಯರುಗಳು, ಪ್ರಾಣಿಗಳು ಏನು ನೋಡಿದ್ರೂ ಕಚ್ಚಿ ಬಿಸಾಕೋದೇ ಅದ್ರ ಕೆಲಸ. ಅಂದರೆ ಆ ಪಿಟ್ಬುಲ್ಗೂ ಅಮೆರಿಕನ್ ಪಿಟ್ಬುಲ್ಗೂ ಸಂಬಂಧ ಇಲ್ಲ. ಇದನ್ನು ಹೈಬ್ರಿಡ್ ಮಾಡಿ ತಯಾರು ಮಾಡಿರ್ತಾರೆ. ಇದು ತುಂಬ ಫ್ರೆಂಡ್ಲಿ, ಯಾರೇ ಹೊಸಬ್ರು ಬಂದಿದ್ದನ್ನು ಮುಟ್ಲಿ ಮುದ್ದು ಮಾಡಲಿ ಏನೂ ಮಾಡಲ್ಲ. ಏನಂದರೆ ಗಂಡು ನಾಯಿಗಳಿಗೆ, ಪ್ರಾಣಿಗಳಿಗೆ ಮಾತ್ರ ಅಗ್ರೆಸಿವ್ ಇರುತ್ತೆ. ಅದು ಬಿಟ್ಟರೆ ಇನ್ನು ಮನುಷ್ಯರಿಗೆಲ್ಲ ಆಗಲಿ, ಮಕ್ಕಳಿಗಾಗಲಿ, ಎಲ್ಲರ ಜೊತೆ ತುಂಬ ಫ್ರೆಂಡ್ಲಿ ಆಗಿರುತ್ತೆ. ಇದ್ರ ವೀಡಿಯೋಲ್ಲೂ ನೀವು ನೋಡ್ಬೋದು, ಯೂಟ್ಯೂಬಲ್ಲೆಲ್ಲ ಹಾಕಿದ್ದೀನಿ. ಅಷ್ಟು ಫ್ರೆಂಡ್ಲಿ ಡಾಗ್ ಇದು, ಯಾರಿಗೂ ಕಚ್ಚೋದು ಏನಿಲ್ಲ. ಆಮೇಲೆ ಇದು ಸೈಜಲ್ಲಿ ಬಂದು ಇಷ್ಟು ದೊಡ್ಡದು ಯಾರ ಹತ್ರನೂ ಇಲ್ಲ. ಇಂಡಿಯಾಗೆ ಬಿಗ್ಗೆಸ್ಟ್ ಪಿಟ್ಬುಲ್ಲು, ಇದನ್ನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಸೇರಿಸ್ತಾ ಇದೆ. ಇದು ಊಟದ ಬಗ್ಗೆ ಹೇಳಬೇಕಂದ್ರೆ, ಇದು ಪಕ್ಕಾ ಮಾಂಸಾಹಾರಿ, ಅಂದರೆ ಇದು ಮಾಂಸಾಹಾರಿ. ಅಂದರೆ ನೀವು ಬರೀ ನಾನ್ ವೆಜ್ ಹಾಕೋದೇ ಇದು ತುಂಬ ಇಷ್ಟಪಡುತ್ತೆ, ವೆಜ್ನ ಅಷ್ಟು ಇಷ್ಟಪಡಲ್ಲ. ನೀವು ಚಿಕನ್ ರೈಸ್ ಹಾಕ್ಬೋದು, ಬೀಫ್ ರೈಸ್ ಹಾಕ್ಬೋದು, ಇಲ್ಲ ರಾ ಮೀಟ್ ಹಾಕ್ಬೋದು, ಏನು ಹಾಕಿದ್ರೂ ತುಂಬ ಇಷ್ಟ ಬಿದ್ದು ತಿನ್ನುತ್ತೆ. ಆಮೇಲೆ ಇದು ಒಂದು ವೆಜ್ಜಲ್ಲಿ ಸಾಕೋಕ್ಕಾಗೋದಿಲ್ಲ, ಯಾಕಂದರೆ ಇದು ಮಸ್ಕ್ಯುಲರ್ ಬಾಡಿ ಇರುತ್ತೆ, ಕಟ್ಸ್ ಥರ ಬಾಡಿ ಬಿಲ್ಡರ್ ಥರ ಇರುತ್ತೆ, ಇದಕ್ಕೆ ಹೈ ಪ್ರೋಟೀನ್ಸ್ ಬೇಕು. ಅದರಿಂದ ನೀವು ನಾನ್ ವೆಜ್ಜಲ್ಲೇ ಸಾಕಬೇಕು. ಇದು ನಾರ್ಮಲ್ ಊಟಕ್ಕೆ ತಡೆಯೋದಿಲ್ಲ, ಅದು ಸಣ್ಣಾಗಿ ವೀಕ್ ಆಗೋಗುತ್ತೆ. ನೀವು ರಾಯಲ್ ಕೆನೆಯೂ ಹಾಕ್ಬೋದು ಇದಕ್ಕೆ, ಅಂದರೆ ಅದು ದಿನಕ್ಕೆ 1 ಟೈಮ್ ಹಾಕ್ಬೋದು ಆ ಥರ. ಮಿಕ್ಕಿ ಟೈಮೆಲ್ಲ ನಾನ್ ವೆಜ್ ಬೇಕೇ ಬೇಕು ಇದಕ್ಕೆ. ನಾನ್ ವೆಜ್ನೇ 24 ಅವರ್ಸ್ ಕೇಳುತ್ತಿದೆ, ಅದು ಎಲ್ಲ ಟೈಮಲ್ಲೂ ನೀವು ನಾನ್ ವೆಜ್ ಹಾಕಲೇಬೇಕು. ಅದು ಬಿಟ್ಬಿಟ್ಟು ಇದ್ರದ್ದು ಬಿಹೇವಿಯರ್ ಆಗಲಿ, ಮಲ್ಕೊಳ್ಳೋಕೆ ಜಾಗ ಆಗಲಿ, ಅದೇನಂದರೆ ಮನೆಯೊಳಗೆ ನೀವು ಫ್ರೀಯಾಗಿ ಬಿಟ್ಕೊಂಡು ಸಾಕ್ಬೋದು, ಕಾಂಪೌಂಡಲ್ಲೂ ಫ್ರೀಯಾಗಿ ಬಿಟ್ಟು ಸಾಕ್ಬೋದು. ಆದರೆ ಕಾಂಪೌಂಡು ತುಂಬ ಹೈಟ್ ಇರಲೇಬೇಕು, ಯಾಕಂದರೆ ಇದು ಜಂಪ್ ಮಾಡೋದ್ರಲ್ಲಿ ಫ್ಲೆಕ್ಸಿಬಲ್ಲು. ನಿಮ್ಗೆ ಹೈಟ್ ಕಡಿಮೆ ಇದ್ದರೆ ಬರೀ ನಡ್ಕೊಂಡೋಗೋ ಲೆವೆಲಲ್ಲೇ ಆ ಕಾಂಪೌಂಡ್ನ ಜಂಪ್ ಮಾಡಿಬಿಡುತ್ತೆ. ತುಂಬ ಹೈಟ್ ಕಾಂಪೌಂಡ್ ಜಾಸ್ತಿ ಇರಬೇಕು, ಇಲ್ಲದಿದ್ದರೆ ಕಾಂಪೌಂಡ್ ಹೈಟ್ ಕಡಿಮೆ ಇದ್ದರೆ ನೀವು ಕಟಾಕಿ ಸಾಕಿ ಸಾಕಿದ್ರೆ ಒಳ್ಳೆಯದು. ಯಾಕಂದರೆ ಭಿಕ್ಷುಕರು ಅವರಿವರು ಯಾರು ದಾಸಪ್ಪ ಅವರಿವ್ರು ಬಂದರೆ ಆ ಥರ ಡ್ರೆಸ್ ಹಾಕ್ಕೊಂಡು ಬಂದವ್ರಿಗೆ ಇದು ಸ್ವಲ್ಪ ಅಗ್ರೆಸಿವ್. ಈಗ ಬೇರೆ ನಾಯಿಗಳು ಏನಂದರೆ ಹೋಗಿ ಬೊಗಳು ಬಿಟ್ಟು 5 ನಿಮಿಷಕ್ಕೆ ವಾಪಸ್ ಹಿಂದಕ್ಕೆ ಬರುತ್ತೆ. ಇವೆಲ್ಲ ಏನಂದರೆ ಒಂದ್ಸಲ ಬೊಗಳ್ತಾ ಇದೆ ಅಂದರೆ ಹೋಗಿ ಇಡದೇ ಬಿಡುತ್ತೆ. ಆದರೆ ಇದಕ್ಕೆ ಕೆರಳಿಸ್ಬಾರ್ದು. ಆಮೇಲೆ ಕೆರಳಿಸ ಅಂಥದ್ದು ಇದ್ರ ವೀಕ್ನೆಸ್ಸು ಏನೇನಿದೆ ಅದನ್ನು ನಮ್ಗೆ ಗೊತ್ತಿದ್ರೆ ನಾವು ಅದನ್ನು ಈಗ ಫ್ರೀ ಬಿಟ್ಟಿದ್ದಾಗ ಅದು ಕಾಂಪೌಂಡ್ ಎಗ್ರಿ ಹೋಗಿ ಕಚ್ಚಿಬಿಡುತ್ತೆ ಅಂತ ಗೊತ್ತಿದ್ರೆ ಕಟಾಕಿ ಸಾಕಬೇಕು. ಈಗ ಅದು ಬಿಟ್ಬಿಟ್ಟು ಕಚ್ಚಿಸ್ಕೊಂಡು ಪ್ರಾಬ್ಲಮ್ ಮಾಡಿಕೊಂಡು ಕೇಸ್ ಮಾಡ್ಕೊಳ್ಳೋದು ಅದಕ್ಕೆಲ್ಲ ಹೋಗ್ಬಾರ್ದು. ಆ ಥರ ವೀಕ್ನೆಸ್ ಏನಾದರೂ ಇದ್ದರೆ ಮೊದಲೇ ಅದಕ್ಕೆ ಏನು ಇಷ್ಟ ಆಗಲ್ಲ. ಈಗ ಒಂದೊಂದು ಊಟದ ಅಗ್ರೆಸಿವ್ ಇರುತ್ತೆ, ಊಟದ ಟೈಮಲ್ಲಿ ಮುಟ್ಟಬಾರ್ದು. ಈಗ ಊಟದ ತಟ್ಟೆ ಮುಟ್ಟಬಾರ್ದು. ಈಗ ನಾನು ಒಂದು ಗಬ್ಬರ್ ಅಂತ ಯೂಟ್ಯೂಬಲ್ಲಿ ಬಿಟ್ಟಿದ್ದೀನಿ, ಅದ್ರ ಏನಂದರೆ ಅದು ಮಗು ಥರ ನೋಡಿದವರು ಅದನ್ನು ಏನಪ್ಪ ಇಷ್ಟು ಫೆರೋಷಿಯಸ್ ವರ್ಡಲ್ಲೇ ಇಲ್ವಾ, ಅದು ಗರ್ಜನೆ ಸೌಂಡಿಂದನೆ ವರ್ಲ್ಡ್ ಫೇಮಸ್ ಆಗೋಗಿದೆ. ಆ ಸೌಂಡ್ಗೇ ಜನ ಇದೇನು ಹುಲಿನ ನಾಯಿನ ಅಂತ ಕೇಳ್ತಾರೆ, ಆ ಥರ ಫೇಮಸ್ ಆಗಿದೆ. ಅದು ಏನು ಮಾಡಿದ್ದೀನಿ ಆ ವಿಡಿಯೋನ ಅಂದರೆ, ಅದು ಮುಂದಗಡೆ ಚಿಕನ್ ಬೌಲಲ್ಲಿ ಇಟ್ಬಿಟ್ಟು ಚಿಕನ್ ತಟ್ಟೆನ ಎಳಿತಾ ಇದ್ದೀನಿ, ಅದಕ್ಕೆ ಅದು ಅಷ್ಟು ಗೊರ್ರ 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 ಅಂತ ಸೌಂಡ್ ಮಾಡಿದೆ. ಅದೇ ನಾನು ತಟ್ಟೆನ ಸೈಡ್ಗೆ ಎತ್ತಿಕ್ಬಿಟ್ಟು ಅದು ಬಾಯಲ್ಲಿ ಕೈ ಇಟ್ಟರು, ಬೇರೆಯವರು ಹೊಸಬ್ರು ಬಂದು ಬಾಯಲ್ಲಿ ಕೈ ಇಟ್ಟರು ಕಚ್ಚಲ್ಲ. ನೋಡಿದವ್ರಿಗೇನು ಅದು ಕ್ರಿಯೇಟ್ ಮಾಡೋದು. ಆ ಥರ ಯೂಟ್ಯೂಬಲ್ಲಿ ಎಷ್ಟೋ ಜನ ಅದನ್ನು ಫೆರೋಷಿಯಸ್ ಫೆರೋಷಿಯಸ್ ಥರ ಬಿಟ್ಬಿಟ್ಟಿದ್ದಾರೆ. ಅದರಿಂದ ಜನ ಆ ಜಾತಿನ ಸಾಕೋದಕ್ಕೆ ಎದುರುಕೊಳ್ತಾ ಇದ್ದಾರೆ. ಆದರೆ ಅದೆಲ್ಲ ಸುಳ್ಳು, ಎಲ್ಲ ನಾಯಿನೂ ಹಂಗಿರೋದಿಲ್ಲ. ಎಲ್ಲೋ ಒಂದೊಂದಕ್ಕೆ ಒಂದೊಂದು ವೀಕ್ನೆಸ್ ಇರುತ್ತೆ. ಒಂದೊಂದು ಫುಡ್ ಅಗ್ರೆಸಿವ್ ಇರುತ್ತೆ, ಒಂದೊಂದು ಬಡವ್ರ ಥರ ಇರೋರನ್ನ ನೋಡಿದ್ರೆ, ಮಾಸ್ಕ್ ಹಾಕ್ಕೊಂಡು ಬಂದವ್ರನ್ನ ನೋಡಿದ್ರೆ, ಅವ್ರು ನೋಡಿದ್ರೆ ಅಗ್ರೆಸಿವ್ ಇರುತ್ತೆ. ನೀವು ಆ ವೀಕ್ನೆಸ್ ನಿಮಗೆ ಗೊತ್ತಿದ್ರೆ ಆ ಟೈಮಲ್ಲಿ ಅದನ್ನು ಬಿಡಕ್ಕೆ ಹೋಗ್ಬೇಡಿ. ಯಾರು ಈಗ ಜನ ಹೊಸಬ್ರು ಬರ್ತಾ ಇದ್ದಾರೆ, ಭಿಕ್ಷುಕ ಓಡಾಡ್ತಾ ಇದ್ದಾರೆ, ಕಟಾಕಿ ಸಾಕಿ. ಫ್ರೀ ಬಿಡೋ ಜಾತಿ ಅಲ್ಲ ಇದು. ಫ್ರೀ ಯಾವಾಗ ಬಿಡ್ಬೋದು ಅಂದರೆ ಅದು ಫುಲ್ ಎಲ್ಲರ ಜೊತೆನೂ ಫ್ರೆಂಡ್ಲಿ ಆಗಿದೆ, ಆರಾಮಾಗಿದೆ, ಮಕ್ಕಳ ಜೊತೆನೂ ಆರಾಮಾಗಿದೆ. ಆಚೆ ಹೋದ್ರು ಯಾರಿಗೂ ಕಷ್ಟ ಇಲ್ಲ ಅಂದರೆ ಫ್ರೀ ಬಿಟ್ಟು ಸಾಕ್ಬೋದು. ಆದರೆ ಆದಷ್ಟು ಮನೆಯೊಳಗೆ ಇಟ್ಕೊಳ್ಳಿ. ಕಾಂಪೌಂಡಲ್ಲಿ ಹೈಟ್ ಜಾಸ್ತಿ ಇದ್ದರೆ ಮಾತ್ರ ಕಾಂಪೌಂಡಲ್ಲಿ ಬಿಡಿ, ಹೈಟ್ ಕಡಿಮೆ ಇದ್ದರೆ ಬಿಡಕ್ಕೆ ಹೋಗಿ. ಈ ಜಾತಿ ಬಂದು ಯಾರನ್ನೂ ಕೆದ್ಕೋದಿಲ್ಲ, ಅಂದರೆ ಮನುಷ್ಯನಾಗಲಿ ನಾಯಿನಾಗಲಿ ಕೆದ್ಕೋದಿಲ್ಲ. ಇದಕ್ಕೆ ನಾವು ಕೆದ್ಕಿದ್ರೆ
ಇದ್ರದ್ದು ಬೈಟಿಂಗ್ ಪವರ್ ಇರುತ್ತಲ್ಲ, ಬಂದು ಇದು ಅಟ್ಯಾಕ್ ಮಾಡಿಬಿಟ್ಟು ಇಟ್ಕೊಂಡ್ರೆ ಯಾವ ಮನುಷ್ಯರ ಕೈಯಲ್ಲೂ ಬಿಡಿಸೋಕ್ಕಾಗಲ್ಲ. ಜ್ಯಾಕ್ ರ್ಯಾಟ್ ತಂದು ಬಾಯಿಗೆ ಹಾಕ್ಬಿಟ್ಟು ಓಪನ್ ಮಾಡ್ಬೇಕು ಅಂದರೆ ಬೈಟಿಂಗ್ ಪವರು ಇದ್ರದ್ದು ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಅಂದರೆ ಹಂಗೆ ಅಂದ್ಬಿಟ್ಟು ಇದು ಎಲ್ಲರಿಗೂ ಕಚ್ಚುತ್ತೆ ಅಂತ ಅಲ್ಲ, ಕಚ್ಚಿದ್ರೆ ನಾವು ದೊಣ್ಣೆ ತಗೊಂಡು ಹೊಡಿದಿ, ಏನೇ ಮಾಡಿ, ಎಷ್ಟೇ ಎಳೆದಾಡಿ, ಎಷ್ಟೇ ಇದು ಮಾಡಿದ್ರು ಒಂದು ಜಾಗದಲ್ಲಿ ಇಟ್ಕೊಂಡಿದ್ದ ಜಾಗದ ಬಿಡೋದಿಲ್ಲ. ಅದನ್ನು ಜ್ಯಾಕ್ ರ್ಯಾಟ್ ತಂದೇ ಬಿಡಿಸ್ಬೇಕು. ಅಷ್ಟು ಬೈಟಿಂಗ್ ಪವರ್ ಜಾಸ್ತಿ ನಾಯಿಗಳಲ್ಲೇ. ಕಚ್ಚೋದಕ್ಕೆ ಪವರ್ ಇರುತ್ತಲ್ಲ, ಅದರಲ್ಲೇ ಹೈಯೆಸ್ಟ್ ಪವರ್ ಇರೋದೇ ಅಮೆರಿಕನ್ ಪಿಟ್ ಬುಲ್. ಈ ಜಾತಿ ಎಷ್ಟು ನಿಯತ್ತಂದರೆ, ಈಗ ಬೇರೆ ಯಾರು ಓನರ್ನ ಟಚ್ ಮಾಡೋಕ್ಕೆ ಬರಲಿ, ಇಲ್ಲ ಇನ್ನು ಯಾರು ಅವ್ರ ಮೇಲೆ ಕೈ ಮಾಡೋಕ್ಕೆ ಬರಲಿ, ಅವ್ರನ್ನ ಏನು ಮಾಡಿದ್ರೂ ಬಿಡೋದೇ ಇಲ್ಲ. ಚೈನ್ ಬೇಕಾದ್ರೆ ಕಟ್ ಮಾಡ್ಕೊಂಡು ಹೋಗೋರ ಅಟ್ಯಾಕ್ ಮಾಡಿಬಿಡುತ್ತೆ. ಅಂದರೆ ಅದು ಟ್ರೈನ್ ಮಾಡಿದರೆ, ಇಲ್ಲದೆ ಅದು ಸಾಫ್ಟ್ ಆಗಿದ್ದರೆ ಅಷ್ಟು ಫೆರೋಷಸ್ ಬರೋದಿಲ್ಲ. ಆಮೇಲೆ ಇದು ಎಷ್ಟು ರಫ್ ಆ್ಯಂಡ್ ಟಫ್ ಬ್ರೀಡ್ ಅಂದರೆ, ಮಳೆ ಆಗಲಿ, ಚಳಿ ಆಗಲಿ, ಬಿಸಿಲಾಗಲಿ, ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಆಮೇಲೆ ಈಗ ಒಂದು ನಾಯಿನಾಯೇ ಫೈಟ್ ಆಡ್ತು ಅಂತ ಅಂದ್ಕೊಳ್ಳಿ, ಫೈಟ್ ಆಡಿಬಿಟ್ಟು ಇದ್ರದ್ದು ಸ್ಕಿನ್ ಏನಾದರೂ ಕಟ್ಟಾದರೆ, ಬಾಡಿ ಫುಲ್ ಎಲ್ಲಾದರೂ ಕಟ್ಟಾದರೆ, ಏನಾಗಿದ್ರೂ ಚಿಕ್ಕ ಟ್ರೀಟ್ಮೆಂಟಲ್ಲಿ, ಬರೀ ಒಂದು ಆ್ಯಂಟಿಬಯೋಟಿಕ್ ಒಂದು ಆಯಿಂಟ್ಮೆಂಟಲ್ಲೇ ಈಸಿಯಾಗಿ ವಾಸಿ ಆಗ್ಬಿಡುತ್ತೆ. ಈಗ ಬೇರೆ ನಾಯಿಗಳಿಗೆ ಏನಾದ್ರು ಆದರೆ ಅದಕ್ಕೆ ಸ್ಟಿಚಿಂಗ್ ಹಾಕಬೇಕು, ಇನ್ಫೆಕ್ಷನ್ ಆಗುತ್ತೆ, ಪಸ್ ಬರುತ್ತೆ, ಆಮೇಲೆ ಅದು ವಾಸಿ ಆಗೋದು ತುಂಬ ಲೇಟ್ ಆಗುತ್ತೆ, ಆಮೇಲೆ ಅದಕ್ಕೂ ಪೇಯ್ನ್ ಎಲ್ಲ ಆಗುತ್ತೆ. ಅಂದರೆ ಇದಕ್ಕೆ ಒಂದು ಪೇಯ್ನೂ ಆಗಲ್ಲ, ಅದು ಕಟ್ಟಾಗಿದ್ರೂ ಅದಕ್ಕೆ ಗೊತ್ತೇ ಇರಲ್ಲ, ಆ ಫೀಲೇ ಇರಲ್ಲ. ಅಂದರೆ ಅಷ್ಟು ರೋಷದಲ್ಲಿ ಅದು ಕಿತ್ತಾಡಿರ್ತಾವಲ್ಲ, ಅವಕ್ಕೆ ಗಾಯ ಆಗಿರೋದು ಸೆನ್ಸು ಗೊತ್ತಾಗೋದಿಲ್ಲ. ಅಷ್ಟು ರಫ್ ಆ್ಯಂಡ್ ಟಫ್ ಬ್ರೀಡು. ಆಮೇಲೆ ಈಸಿಯಾಗಿ ಗಾಯ ವಾಸಿ ಆಗುತ್ತೆ, ಆಮೇಲೆ ಒಂದು ಮಾರ್ಕ್ ಕೂಡ ಉಳಿಯೋದಿಲ್ಲ ಬಾಡಿಲಿ, ಒಂದು ಮಾರ್ಕ್ ಕೂಡ ಉಳಿಯೋದಿಲ್ಲ. ಬೇರೆ ನಾಯಿಗಳಿಗೆ ಏನಾದರೂ ಕಟ್ ಆಗಿದ್ರೆ ಕಟ್ ಮಾರ್ಕ್ಗಳೆಲ್ಲ ಇರುತ್ತೆ, ಆಮೇಲೆ ಈಸಿಯಾಗಿ ವಾಸಿ ಆಗುತ್ತೆ ಗಾಯ. ಇದು ಅಮೆರಿಕನ್ ಪಿಟ್ ಬುಲ್ಲು, ಇವತ್ತವರೆಗೂ ನೀವು ಆ ಬೆಲೆನೇ ಕೇಳಿಪಟ್ಟಿರಲ್ಲ. ಅಷ್ಟು ಪ್ರೈಸ್ಗೆ ಒಬ್ಬರು ದೊಡ್ಡ ಬಿಲ್ಡರ್, ಅಂದರೆ ಅವ್ರ ಹೆಸರು ಹೇಳೋಕ್ಕೆ ನಾನು ಇಷ್ಟಪಡಲ್ಲ, ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಸೇರ್ತಾ ಇರತ್ತೆ. ನಾನು ಏನು ಪ್ರೈಸ್ ತಂದಿದ್ದೆ ಅದಕ್ಕಿಂತ ಡಬಲ್ ಪ್ರೈಸ್ಗೆ ಕೇಳ್ತಾ ಇದ್ದಾರೆ. ಅಮೆರಿಕನ್ ಪಿಟ್ ಬುಲ್ನ ನಾನು ರಷ್ಯಾದಿಂದ ಒಂದು ಮೇಲು ಫೀಮೇಲ್ನ ಇಂಪೋರ್ಟ್ ಮಾಡಿದ್ದೀನಿ, ಅಂದರೆ ಅದು ಫೀಮೇಲು ಈ ಸೈಜ್ ಬರಲಿಲ್ಲ. ಇದು ಬಂದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಇನ್ನೂ ಡಬಲ್ ಸೈಜ್ ಬರ್ತಾ ಇದೆ. ಈಗ ಬರೀ ಇನ್ನೂ ಒಂದು ಮುಕ್ಕಾಲು ವರ್ಷ, ಇದಕ್ಕೆ ಎರಡೂವರೆ ವರ್ಷದೊಳಗೂ ಇದ್ರ ಫುಲ್ ಗ್ರೋತ್ ಇರುತ್ತೆ. ಟೂ ಆ್ಯಂಡ್ ಹಾಫ್ ಇಯರ್ಸ್ಗೆ ಇದನ್ನು ನೋಡೋದಕ್ಕೆ ಆಗೋದಿಲ್ಲ. ಅಂದರೆ ಈಗ ವರ್ಲ್ಡ್ಸ್ ನಂಬರ್ ಒನ್ ಹಲ್ಕ್ ಅಂತ ಎಲ್ಲರೂ ಹೇಳ್ತಾರೆ, ಇದು ವರ್ಲ್ಡ್ಸ್ ನಂಬರ್ ಒನ್ ಹಲ್ಕ್ನೇ ಮೀರ್ಸಾ ಸೈಜು. ಒಂದು ಮುಕ್ಕಾಲು ವರ್ಷಕ್ಕೆ ಬಂದು ಇನ್ನು ಒಂದು ಕೆ ಜಿ ಜಾಸ್ತಿ ಇದೆ ಬಾಡಿ ವೆಯ್ಟಲ್ಲಿ. ಇವಾಗ ಇದನ್ನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ನಾನು ಅಪ್ಲೈ ಮಾಡಿದ್ದೀನಿ, ಆದರೆ ಇನ್ನೇನು ನನಗೆ ಅದು ರೆಕಾರ್ಡ್ಗೆ ಇದೇನಾದರೂ ಸೇರಿಸ್ಬಿಟ್ರೆ ಇದು 1 ಕೋಟಿಗಿಂತ ಜಾಸ್ತಿಗೆ ಸೇಲ್ ಆಗುತ್ತೆ. ಅಂದರೆ ನಾನು ಎಷ್ಟು ಕೊಟ್ಟರು ಇದನ್ನು ಕೊಡಲ್ಲ, ಈ ಥರ ಹೆಸರು ಬರೋ ನಾಯಿ ನನ್ನ ಹತ್ರನೇ ಇರಬೇಕು ಅಂತ. ನಾನು ಇದು ನನ್ನ ಶೋಕಿಗೋಸ್ಕರ ನಾನು ಇಟ್ಕೊಂಡಿದ್ದೀನಿ. ನನಗೆ ಒಬ್ಬರು ದೊಡ್ಡ ಬಿಲ್ಡರು ಆಲ್ರೆಡಿ ಇದಕ್ಕೆ ಆಫರ್ ಮಾಡಿದ್ದಾರೆ, ಆದರೂ ನಾನು ಅದನ್ನು ಕೊಡೋದಿಲ್ಲ.